ಡಾಕ್ಟರ್ ಯತೀಂದ್ರ ನೇರವಾಗಿ ಸ್ಪೆಸಿಫಿಕ್ ಅಂಶಗಳಿಗೆ ಬರ್ತೀನಿ ಅಧ್ಯಕ್ಷರ. ಈಗ ನೋಡಿದ್ದೀನಿ, ಮಾನ್ಯ ವೈದ್ಯಕೀಯ ಸಚಿವರು ಹೇಳಿದ್ದಾರೆ ನಾವು ಟೆಸ್ಟಿಂಗ್ ಕೆಪಾಸಿಟಿನ 10 ಲಕ್ಷ ಜನಸಂಖ್ಯೆಗೆ 200 ಜನನ್ನ ಟೆಸ್ಟ್ ಮಾಡುವಂತ ಕೆಪಾಸಿಟಿಗೆ ಏರಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಜಯ್ ಸಿಂಗ್ ಅವ್ರು ಹೇಳಿದಾಗೆ ಇವತ್ತು ಟೆಸ್ಟಿಂಗ್ ಕೆಪಾಸಿಟಿ ನಾವು ಜಾಸ್ತಿ ಮಾಡಬೇಕಾಗಿದೆ ಈ ಕಾಯಿಲೆ ನಾವು ಹರಡೋದನ್ನ ತಪ್ಪಿಸ್ಬೇಕಾದ್ರೆ. ಹಾಗಾಗಿ ನಮ್ಮ ರಾಜ್ಯ ಜನಸಂಖ್ಯೆ 6 ಕೋಟಿಯಷ್ಟಿದೆ, 10 ಲಕ್ಷ ಜನಸಂಖ್ಯೆಗೆ ಬರೀ 200 ಟೆಸ್ಟ್ ಅಂತಂದ್ರೆ ಇಡೀ ರಾಜ್ಯದಲ್ಲಿ ನಾವು ಸುಮಾರು 12,000-13,000 ಟೆಸ್ಟ್ಗಳು ಅಷ್ಟೇ ಮಾಡೋದಕ್ಕಾಗುತ್ತೆ. ಹಾಗಾಗಿ 200 ಅಲ್ಲ, ಕನಿಷ್ಠ ಪಕ್ಷ 1,000-2,000 ಕೆಪಾಸಿಟಿ ಆದರೂ ಮಾಡಬೇಕು 10 ಲಕ್ಷ ಜನಸಂಖ್ಯೆಗೆ. ಮತ್ತೆ ಈಗಾಗಲೇ ಎಲ್ಲರೂ ಹೇಳ್ತಿದ್ದ ಹಾಗೆ ಹೋಮ್ ಕ್ವಾರಂಟೈನಿಂದ ಖಂಡಿತ ಏನು ಉಪಯೋಗ ಆಗೋದಿಲ್ಲ. ಯಾಕೆಂತಂದ್ರೆ ಬಹಳಷ್ಟು ಜನ ಹೋಮ್ ಕ್ವಾರಂಟೈನ್ ಮಾಡ್ತೀವಿ ಅಂತ ಹೇಳಿ ಒಪ್ಕೊಳ್ತಾರೆ, ಆದರೆ ಮನೆಗೆ ಹೋದ್ಮೇಲೆ ಅಲ್ಲಿ ಇಲ್ಲಿ ಅಡ್ಡಾಡಕ್ಕೆ ಶುರು ಮಾಡ್ತಾರೆ, ಅವ್ರನ್ನ ಸರ್ವಿಲೆನ್ಸ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಯಾರ್ಯಾರು ವಿದೇಶದಿಂದ ಪ್ರಯಾಣಿಕರು ಬಂದಿರ್ತಾರೋ ಅವರೆಲ್ಲರನ್ನೂ ಕೂಡ ಟೆಸ್ಟ್ ಮಾಡಿ, ಅವರೆಲ್ಲರನ್ನೂ ಕೂಡ ಟೆಸ್ಟ್ ಮಾಡಿ ಯಾರ್ಯಾರು ಪಾಸಿಟಿವ್ ಇರ್ತಾರೆ ಅವ್ರನ್ನ ಗೌರ್ಮೆಂಟ್ ಫೆಸಿಲಿಟಿಗಳಲ್ಲೇ, ಸರ್ಕಾರಿ ಆಸ್ಪತ್ರೆಗಳಲ್ಲಾಗಲಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಜಾಗ ಪಡ್ಕೊಂಡಾಗಲಿ ಅಥವಾ ಸರ್ಕಾರಿ ಕಟ್ಟಡಗಳಲ್ಲಾಗಲಿ ಐಸೋಲೇಷನ್ ಸೆಂಟರ್ಗಳನ್ನು ಮಾಡಿ ಇಂಥವ್ರು ವಿದೇಶದಿಂದ ಬಂದಿರೋರನ್ನ ನಾವು ಕ್ವಾರಂಟೈನ್ ಮಾಡಬೇಕು, ಮನೆಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಕೂಡ್ದು. ಯಾಕೆ ಅಂತಂತಂದರೆ ಮೊನ್ನೆ ಮೈಸೂರು ಜಿಲ್ಲೆಯಲ್ಲಿ ಒಂದು ಪೇಷಂಟ್ಗೆ ಇವಾಗ 2 ಪೇಷಂಟ್ಗಳಿಗೆ ಪಾಸಿಟಿವ್ ಬಂದಿದೆ. ಅದರೊಳಗೆ ಒಂದು ಪೇಷಂಟು ಅವರಿಗೆ ಫೀವರ್ ಇತ್ತು, ಸಿಂಪ್ಟಮ್ಸ್ ಇತ್ತು, ಅಲ್ಲಿ ಏರ್ಪೋರ್ಟ್ ಅಥಾರಿಟೀಸ್ ಅವ್ರನ್ನ ಚೆಕ್ ಮಾಡಿದ್ದಾರೆ, ಸ್ಕ್ರೀನಿಂಗ್ ಟೆಸ್ಟಲ್ಲಿ ಅವ್ರಿಗೆ ಫೀವರ್ ಇದೆ ಅಂತ ಗೊತ್ತಾಗಿದೆ. ಗೊತ್ತಾದ್ಮೇಲೆ ಅವ್ರನ್ನ ಆಕಾಶ್ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡು ಹೋಗಿದ್ದಾರೆ. ಎಲ್ಲ ಸಿಂಪ್ಟಮ್ಸ್ ಇದ್ದರೂ ಕೂಡ ಪ್ರೈವೇಟ್ ಕಾಲೇಜ್ ಅವರು ಅವ್ರನ್ನ ವಾಪಸ್ ಕಳಿಸಿದ್ದಾರೆ, ಕ್ವಾರಂಟೈನ್ ಮಾಡಿಲ್ಲ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಈಗಲೂ ಇದೆ. ಎಷ್ಟೋ ಜನ ವಿದೇಶದಿಂದ ಬರೋರು ಕ್ವಾರಂಟೈನಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಗೌರ್ಮೆಂಟ್ ಫೆಸಿಲಿಟೀಸಲ್ಲೇ ಕೂಡ ನೀವು ಕ್ವಾರಂಟೈನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಈಗಾಗಲೇ ಎಲ್ಲರೂ ಹೇಳಿದಾಗೆ ವೆಂಟಿಲೇಟರ್ಗಳ ಅಗತ್ಯ ಈಗಾಗಲೇ ಇದೆ, ಮಾಡಿಕೊಡ್ಬೇಕು. ಮತ್ತು ದಿನಗೂಲಿ ನೌಕರಿಗೆ ದಿನನಿತ್ಯ ಆಹಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಅದನ್ನು ಯಾವ ರೀತಿ ಪೂರೈಕೆ ಮಾಡ್ತಾರೆ, ಎಲ್ಲಿ ಪೂರೈಕೆ ಮಾಡ್ತಾರೆ ಅನ್ನೋ ಕೂಡ ಮಾಹಿತಿ ಕೊಡಬೇಕು. ಮತ್ತು ದಿನಗೂಲಿ ನೌಕರಿಗೆ ಮಾತ್ರ ಅಲ್ಲ, ಯಾರ್ಯಾರು ಬಡವರಿದ್ದಾರೆ ಅವರೆಲ್ರಿಗೂ ಕೂಡ ಅನ್ನಭಾಗ್ಯ ಜೊತೆಗೇನೆ ಅಕ್ಕಿ ಕೊಡೋದ್ರ ಜೊತೆಗೆ ಬೇರೆ ದವಸ ಧಾನ್ಯಗಳು, ಎಣ್ಣೆ, ಉಪ್ಪು ಮತ್ತು ಇತರೆ ಆಹಾರ ಸಾಮಗ್ರಿಗಳನ್ನು ಜೊತೆಗೆ ಸೇರಿ ಪೂರೈಸೆ ಮಾಡಿದ್ರೆ ಪಾಪ ಅವ್ರಿಗೂ ಕೂಡ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ. ಮತ್ತೆ ಕೊನೆಯದಾಗಿ ಅಧ್ಯಕ್ಷರೇ, ಮತ್ತೆ ರೈತರು ಮತ್ತೆ ಎಷ್ಟೋ ಜನ ಈಗ ಕೋಳಿ ಫಾರಂ ಇಟ್ಕೊಂಡಿರೋರು ಮತ್ತೆ ಬೇರೆ ಬೇರೆ ಸಣ್ಣ ಉದ್ಯೋಗ ಮಾಡ್ತಿರೋರು ಅವರೆಲ್ಲ EMI ಕಟ್ಟಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಲಾಕ್ಡೌನ್ ಇರೋದ್ರಿಂದ ಮತ್ತೆ ಬರ್ಡ್ ಫ್ಲೂ ಇರೋದ್ರಿಂದ ಕೋಳಿ ಫಾರ್ಮ್ ಅವ್ರಿಗೂ ಕೂಡ ಬಿಸ್ನೆಸ್ ಹಾಳಾಗಿದೆ. ಅಂಥವರೆಲ್ಲ EMI ಕಟ್ಟಕ್ಕಾಗದೆ ಪರದಾಡ್ತಿದ್ದಾರೆ. ಹಾಗಾಗಿ ಇನ್ನು 2-3 ತಿಂಗಳುಗಳ ತನಕ ಈ ರೀತಿ ಯಾರು ಕಷ್ಟಕ್ಕೊಳಗಾಗಿದ್ದಾರೆ ಅವ್ರಿಗೆ EMI ಕಟ್ಟದೇ ಇರೋದಕ್ಕೆ ಮುಂದೂಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ.